ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅನೋಕ ಏನಾಯ್ತು? ಸಮಂತ್, ನಾನ್ ನಿನ್ಗೆ ಒಂದ್ ಕೆಲ್ಸ ಒಪ್ಪಿಸಿದ್ದೆ. ಏನ್ ಮಾಡ್ದೆ? ಇನ್ಫಾರ್ಮೇಶನ್ ತರ್ಬೇಕು ಅನೋಕ. ಇನ್ನು ತರ್ಬೇಕಾ? ಹಾಗಲ್ಲ, ನಾನು ಗುಲಾಬಿ ರೂಮಲ್ಲಿ ಚೆಕ್ ಮಾಡ್ದೆ, ಅವ್ರ ಫೋಟೋ ಆಗ್ಲಿ ಆಧಾರ್ ಕಾರ್ಡ್ ಆಗ್ಲಿ ಏನು ಸಿಗ್ತಾ ಇಲ್ಲ. ಏನು ಸಮರ್ಥ, ನೀನು ಅವಳ ಬಗ್ಗೆ ಒಂದ್ ಇನ್ಫಾರ್ಮೇಶನ್ ನೀನು ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಅದೇನ್ ಕೇಸ್ ಮಾಡ್ತೀಯಪ್ಪ ನೀನು? ಅನು ಅಕ್ಕ, ಸರಿ ಸರಿ, ಈಗ ಅವಳು ಎಲ್ಲಿ ಹೋಗಿದ್ದಾಳೆ? ಅಂಗನವಾಡಿಗೆ ಹೋಗಿರ್ಬೇಕು. ಅಂಗನವಾಡಿಗ? ತಗೋ ಫೋನ್ ಮಾಡ ಅಲ್ಲಿಗೆ. ಹಲೋ, ಒಂಚೂರು ಗುಲಾಬಿ ಟೀಚರ್ಗೆ ಕಾಲ್ ಕನೆಕ್ಟ್ ಮಾಡೋಕ್ಕಾಗತ್ತಾ? ಬಂದಿಲ್ವಾ? ಸರಿ ಸರ್, ಓಕೆ. ಸಮರ್ಥ್ ಹೋಗಿಲ್ವಂತ? ಹೋಗಿಲ್ವಂತೆ ಅನೋಕ. ಕೆಲಸ ಇದೆ ಅಂತ ಬೆಳಿಗ್ಗೆ ಅರ್ಜೆಂಟ್ ಅಲ್ಲಿ ಹೋಟ್ಲು ಬಾಕ್ಸ್ಗೆ ಟಿಫನ್ ಬೇರೆ ತುಂಬಿಕೊಂಡು ಹೋದ್ಲು. ಇರು, ನಾನು ಫೋನ್ ಮಾಡ್ತೀನಿ. ಹಲೋ. ಹಲೋ ಗುಲಾಬಿ. ಹಾ ಅನೋಕ, ಏನಾದ್ರು ತೊಂದರೆ ಆಯ್ತಾ? ತೊಂದರೆ ಏನೂ ಇಲ್ಲ. ನೀನ್ ಎಲ್ಲಿದ್ಯಾ? ಆಚೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಏನಂತ ರಾಜಕಾರ್ಯ ನಮ್ಗೆ ಹೇಳ್ದೆ ಇರೋಂಥದ್ದು? ಸ್ವಲ್ಪ ಇಂಪಾರ್ಟೆಂಟು, ಮನೆಗೆ ಬಂದ್ಮೇಲೆ ಹೇಳ್ತೀನಿ ಬಿಡಿ. ಅದೇ ಏನ್ ಕೆಲಸ? ಹಲೋ, ಅಂಗನವಾಡಿಗೆ ಹೋಗಿಲ್ಲ ಅಂತ ಒಪ್ಕೊಂಡ್ಲು. ಏನೋ ಇಂಪಾರ್ಟೆಂಟ್ ಕೆಲಸ ಇದೆಯಂತೆ. ಏನ್ ಕೆಲಸ ಅಂತ ಹೇಳಿಲ್ಲ, ಫೋನ್ ಕಟ್ ಮಾಡ್ತಾಳೆ. ಅಲ್ಲ ಸಮರ್, ಅವಳು ಈ ಮನೇಲಿ ಇದ್ದಾಗ್ಲೇನೆ ಅವಳು ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ ಅನ್ನೋದು ನಿನಗೆ ಗೊತ್ತಾಗಲ್ಲ ಅಂದ್ಮೇಲೆ ಅವಳ ಹಿನ್ನೆಲೆನ ಹೇಗಪ್ಪ ನೀನ್ ಕಂಡು ಹಿಡಿತೀಯ? ನಾನು ಟ್ರೈ ಮಾಡ್ತಾ ಇದೀನಿ ಅನೋಕ, ಆದ್ರೆ ಟ್ರೇಸ್ ಔಟ್ ಮಾಡಕ್ ಆಗ್ತಾ ಇಲ್ಲ. ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕು. ಅವಳು ಯಾವ ಊರು, ಅವ್ರ ಅಪ್ಪ ಅಮ್ಮ ಯಾರು ಅನ್ನೋದ ನೀನ್ ಕಂಡು ಹಿಡಿಲೇಬೇಕು ಸಮರ್ಥ್. ಕಂಡು ಹಿಡಿತೀನಿ, ನೀವೇನ್ ಟೆನ್ಷನ್ ಮಾಡ್ಕೊಬೇಡಿ, ಓಕೆನಾ? ಸಮರ್ಥಿಗೆ ಒಪ್ಪಿಸಿದ್ರೆ ಖಂಡಿತವಾಗ್ಲೂ ಈ ಕೆಲಸ ಆಗಲ್ಲ. ನಾನೇ ಯಾವ್ದಾದ್ರು ದಾರಿ ಹುಡುಕ್ಬೇಕು. ಗುಲಾಬಿ ಅವರಲ್ವಾ? ಯಾರ ಜೊತೆನೋ ಮಾತಾಡ್ತಾ ಇದ್ದಾರೆ. ನೋಡ್ಕೊಂಡು ಹೋಗಿ ಸರ್. ಸರಿ, ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದಾ ಪಕ್ಕದ ರೋಡಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಅದ್ರ ಪಕ್ಕದ ಬಿಲ್ಡಿಂಗ್. ಓಕೆ ಸರ್, ಥ್ಯಾಂಕ್ ಯು. ಇವಾಗ ತಾನೆ ಗುಲಾಬಿ ಅವರು ಯಾರ ಜೊತೆನೂ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಬಂದ್ ನೋಡೋಷ್ಟಲ್ ಮಾಯ, ಎಲ್ಲೋಗಿರ್ಬೋದು? ಗುಲಾಬಿ ಅವರೇ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ವಲ್ಪ ಕೆಲಸ ಇತ್ತು, ಹೋಗ್ತಾ ಇದ್ದೀನಿ. ನಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಮಳೆ ಬೇರೆ ಬರೋ ಹೋಗಿದೆ. ಬನ್ನಿ, ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನು ಆಟೋಲ್ ಹೋಗ್ತೀನಿ. ಸರಿ, ಅಲ್ಲಿ ಯಾರ ಜೊತೆನೂ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಯಾರದು? ನಾನಾ? ಎಲ್ಲಿ, ಯಾವಾಗ, ಯಾರು? ಇವಾಗ ಜಸ್ಟ್ ಒಂದ್ 2 ನಿಮಿಷದ ಮುಂಚೆ ಯಾರ ಜೊತೆನೋ ಮಾತಾಡ್ತಾ ಇದ್ರಿ. ನಾನು ಬಂದ್ ನೋಡೋಷ್ಟ್ರಲ್ಲಿ ಇಬ್ರು ಮಾಯ. ಇಲ್ಲ ಇಲ್ಲ, ಯಾರು ಇಲ್ವಲ್ಲ. ಓ ಹೌದಾ, ಸರಿ ಬನ್ನಿ, ಮಳೆ ಬೇರೆ ಬರೋ ಹೋಗಿದೆ, ನೆನ್ಕೊಂಡು ಹೋಗ್ಬಿಡ್ತೀರಾ? ಬನ್ನಿ, ಡ್ರಾಪ್ ಮಾಡ್ತೀನಿ. ಇರ್ಲಿ, ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ಗುಲಾಬಿ ಅವ್ರೆ, ನಿಮ್ಮನ್ ಡ್ರಾಪ್ ಮಾಡೋದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಾದ್ರೂ ಇದೆಯಾ? ಬನ್ನಿ, ಡ್ರಾಪ್ ಮಾಡ್ತೀನಿ. ಬೇಡ ರೀ. ಅಯ್ಯೋ, ಬನ್ರಿ ಬನ್ನಿ ಬನ್ನಿ. ಥ್ಯಾಂಕ್ ಯು. ಕೇಳ್ತೀನಿ ಕೇಳ್ತೀನಿ. ಬನ್ನಿ 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 ಬನ್ನಿ, ಕೇಳಿ ಕೇಳಿ. ನಾನು ಕೇಳ್ತೀನಿ, ನೀವು ಟೆನ್ಷನ್ ಮಾಡ್ಕೊ. ಹೋಗ್ಬಿಡ್ತೇನೆ ಹೋಗ್ಬಿಡ್ತೇನೆ. ಕೇಳ್ತೀನಿ ರೀ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನೀನ್ ಎಲ್ಲಿ ಹೋಗಿದ್ದೆ?
ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ, ಯಾರೂ ಸಿಗ್ಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ಗುಲಾಬಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ? ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅನೋಕ, ಬಟ್ ಏನೂ ಸಿಗ್ತಾ ಇಲ್ಲ. ಆದ್ರೆ ಗುಲಾಬಿ ಅವರು ದೂರದಲ್ಲಿ ಯಾರ ಜೊತೆನೋ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅವ್ರು ಹೇಗಿದ್ರು, ಗಂಡಸ್ರ ಹೆಂಗಸ್ರ? ಮರೆಯಲ್ಲಿ ನಿಂತಿದ್ರು, ಸರಿಯಾಗಿ ಕಾಣಿಸ್ಲಿಲ್ಲ. ಮರೆಯಲ್ಲ ಬಹುಶಃ ಇರ್ಬೇಕು. ಅಯ್ಯೋ ಸುಮ್ನೆ ರೇಖಕ್ಕ, ನಿಮ್ ಕಾಟನೇ ತಡಿಯಕ್ ಆಗ್ತಾ ಇಲ್ಲ. ಅಂತದ್ರಲ್ಲಿ ನಿಮ್ ಜೊತೆ ಅಡಿಷನಲ್ ಇನ್ನೊಬ್ರು ಜಲಜ. ಮುಂದೆಯಿಂದ ಓದಿದ್ರು ಜಲಜಾನೆ, ಹಿಂದೆಯಿಂದ ಓದಿದ್ರು ಜಲಜಾನೆ. ಹಿಂದೆ ಮುಂದೆ ಸ್ವಲ್ಪ ನಿಲ್ಸಮ್ಮ. ಸಮರ್ಥ್ ಕನ್ಫರ್ಮ್ ಗೊತ್ತಾ, ನೀನ್ ನೋಡಿದ್ ಗುಲಾಬಿನೇನಾ? 100% ಅನ್ನೋಕ, ಗುಲಾಬಿನೇ ನಾನ್ ನೋಡಿದ್ದು. ಅಲ್ಲ ಕಣ, ಗುಲಾಬಿನ ನೋಡಿದ್ಮೇಲೆ ಅವಳು ಯಾರ ಜೊತೆ ಮಾತಾಡ್ತಾ ಇದ್ಲು ಅನ್ನೋದನ್ನ ನೀನ್ ನೋಡ್ಲಿಲ್ವಾ? ಯಾರ ಜೊತೆನೋ ಮಾತಾಡ್ತಾ ಇದ್ರು, ಮರೇಲಿ ನಿಂತಿದ್ರಲ್ಲ, ಅದಕ್ಕೆ ಸರಿಯಾಗಿ ಕಾಣಿಸ್ಲಿಲ್ಲ. ನಾನು ಹತ್ರ ಹೋಗೋಷ್ಟರಲ್ಲಿ ಆ ವ್ಯಕ್ತಿ ಪಾಸ್ ಆಗ್ಬಿಟ್ಟಿದ್ರು. ನಾನು ಗುಲಾಬಿ ಅವರು ಇಲ್ಲಿ ನಿಂತ್ಕೊಂಡು ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಅಂಗನವಾಡಿಗೆ ಹೋಗ್ಬೇಕು, ಆಟೋಗೋಸ್ಕರ ಕಾಯ್ತಾ ಇದ್ದೀನಿ ಅಂತಂದ್ರು. ಆಟೋಗೋಸ್ಕರ ಯಾಕೆ ಕಾಯ್ತೀರಾ, ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂದೆ. ಹೋದೆ, ಡ್ರಾಪ್ ಮಾಡ್ಬಿಟ್ಟು ವಾಪಸ್ ಬಂದೆ. ಈ ವಾಡಿ ಅಂದ್ರೆ ಒಟ್ಟಾರ ಅಂಗನವಾಡಿ ಅಂದ್ರೆ ಏನು? ಜಲ್ದ ಅಷ್ಟು ಗೊತ್ತಿಲ್ವಾ ನಿನ್ಗೆ? ಈ ತೊಟ್ಲು ಸ್ಕೂಲು ಮಧ್ಯದಲ್ಲಿ ಇರುತ್ತಲ್ಲ, ಅದೇ ಅಂಗನವಾಡಿ. ಅದೇ ಹೋಗ್ಲಿಲ್ವಲ್ಲ, ಅದಕ್ಕೆ ಹೀಗಾಡೋದು. ದೊಡ್ಡವ್ರು ಮಾತಾಡ್ತಾ ಏನ್ ನಿಂತಲ್ಲ ಹಟ್ಟೆ, ಸ್ವಲ್ಪ ಸುಮ್ನೆ ಇರೋ. ನೋಡು ಸಮರ್, ನಾನು ಮುಂದಿನ ಅಧ್ಯಕ್ಷಿಣೆ ಆಗ್ಬೇಕಾಗಿರೋಳು. ಈಗ ಗುಲಾಬಿಯಿಂದ ನನ್ ಯಾವ ಮೀಟಿಂಗ್ ಅಟೆಂಡ್ ಮಾಡಕ್ ಆಗ್ತಿಲ್ಲ, ಫುಲ್ ರೆಸ್ಪೆಕ್ಟ್ ಕಮ್ಮಿ ಆಗ್ಬಿಟ್ಟಿದೆ. ಹೋದಲ್ಲೆಲ್ಲ ಎಲ್ರು ಕೇಳೋದು ಒಂದೇ ಪ್ರಶ್ನೆ, ಗುಲಾಬಿ ಯಾರು ಅಂತ. ನನಗ್ ಉತ್ತರ ಕೊಡಕ್ ಆಗ್ತಿಲ್ಲ. ಅನೋಕ, ನಾನು ಗುಲಾಬಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದೀನಿ, ಆದ್ರೆ ಆಗ್ತಾನೆ ಇಲ್ಲ. ಯಾರೋ ಶಾಪ ಹಾಕ್ಬಿಟ್ಟಿದಾರ ಅನೋಕ, ಶಾಪ ಹಾಕ್ಬಿಟ್ಟು. ಮುಂದೇನು ಆಗಲ್ಲ ಬಿಡು ರೇಖಾ, ಸ್ವಲ್ಪ ಸುಮ್ನಿರ್ರಿ. ಅದೇನ್ ಮಾತಾಡ್ತೀರಾ ನೀವು? ನೋಡು ಸಮರ್, ಗುಲಾಬಿಯಿಂದ ನನ್ನ ರೆಪ್ಯುಟೇಷನ್ ಹಾಳಾಗ್ತಿದೆ. ನಾನ್ ಮಹಿಳಾ ಸಂಘಕ್ಕೆ ಹೋದಾಗ ಎಲ್ರು ನನ್ನ ಹತ್ರ ಎಷ್ಟು ಪ್ರಶ್ನೆ ಕೇಳ್ತಾರೆ ಅಂತ ನಿನ್ನೆ ನಿಂಗೆ ಹೇಳ್ದೆ ತಾನೆ. ನಂಗೆ ಅದರಿಂದ ತಪ್ಪಿಸ್ಕೊಳಕ್ ಆಗ್ತಿಲ್ಲ. ಬೇರೆದ್ ಯಾವ್ದಾದ್ರು ಹೇಗಾದ್ರೂ ಹೋಗ್ಲಿಪ್ಪ, ಅಟ್ ಲೀಸ್ಟ್ ಅವಳ ಗಂಡ ಅವನ್ ಅಮೆರಿಕಾದಿಂದ ಬಂದವನು ವಾಪಸ್ ಹೋದ. ವಾಪಸ್ ಹೋದ್ಮೇಲೆ ಒಂದ್ ಫೋನ್ ಇಲ್ಲ, ಒಂದ್ ವಿಡಿಯೋ ಕಾಲ್ ಇಲ್ಲ, ಒಂದ್ ಲೆಟರ್ ಇಲ್ಲ. ನಾವೇನಂತ ಅನ್ಕೋಬೇಕು? ಅವಳ ಗಂಡನಾರು ಕರೆಸ್ಬೇಕು ತಾನೆ. ಇದ್ರೆ ತಾನೆ ಕರ್ಸಕ್ಕೆ. ಜಲಜಾ, ಗಂಟು ಮೊಟ್ಟೆ ಕಟ್ಟಿಸ್ಬಿಡ್ತೀನಿ, ತೆಪ್ಪಗ್ ನಿಂತ್ಕೋಬೇಕು. ಅನೋಕ, ನೀವ್ ಯಾಕೆ ಗುಲಾಬಿ ಅವ್ರ ಗಂಡನಿಂದ ಬಿದ್ದಿದ್ದೀರಾ? ಬಿಟ್ಬಿಡಿ ಆ ವಿಷಯನ. ಗಂಡಿನ ವಿಷಯ ಮಾತಾಡಿದ್ರೆ ಇವನು ಪ್ರಾಬ್ಲಮ್ ಆಗ್ಬಿಡುತ್ತೆ. ಗಂಡ ಬಂದ್ಬಿಟ್ರೆ ಇವರಿಬ್ರಿಗೆ ಕುಚ್ ಕುಚ್ ಮಾಡಕ್ ಆಗಲ್ವಲ್ಲ. ಅದ್ ಹೇಗ್ ಬಿಡಕ್ ಆಗತ್ತೆ ಸಮರ್ಥ್? ಅವಳಗ್ ಮದ್ವೆ ಆಗಿದೆ ಅಂದ್ಮೇಲೆ ಅವ್ರ ಗಂಡನು ಇರ್ಬೇಕು ತಾನೆ. ನೋಡು ಸಮರ್ಥ್, ಗೌರಿಪುರ ಗುಲಾಬಿಗೆ ಹೊಸ್ದು, ಆದ್ರೆ ಅವಳು ಬಹಳ ವರ್ಷದಿಂದ ಇಲ್ಲೇ ಇರೋಳ್ ತರ ಆಡ್ತಾಳೆ. ಯಾರ್ಯಾರನೋ ಭೇಟಿ ಮಾಡ್ತಾಳೆ, ಯಾರ ಜೊತೆನೋ ಮಾತಾಡ್ತಾಳೆ. ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಜನ ಬಂದು ನನ್ನ ಪ್ರಶ್ನೆ ಕೇಳ್ತಾರೆ. ಯಾಕೆ ಹೇಳು? ನಾನೇ ತಾನೆ ಮುಂದಿನ ಅಧ್ಯಕ್ಷಿಣೆ ಆಗ್ಬೇಕಾಗಿರೋಳು. ಅನೋಕ, ನೀವ್ ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ, ಸುಮ್ನೆ ಇದ್ಬಿಡಿ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಟೆನ್ಷನ್ ಈ ಸಮರ್ಥನೆ ತಗೊಳ್ತಾನೆ. ರೇಖಾ, ನೀವ್ ನನಗೆ ಟೆನ್ಷನ್ ಕೊಡ್ಬೇಡ್ರಿ, ಸುಮ್ನೆ ಇರ್ರಿ ನೀವು, ನಾನ್ ಮಾತಾಡ್ತಿಲ್ವಾ? ನೋಡು ಸಮರ್ಥ್, ನೀನ್ ಅದೇನ್ ಮಾಡ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಆದಷ್ಟು ಬೇಗ ಇದಕ್ಕೊಂದ್ ಪರಿಹಾರ ಹುಡುಕ್ಲೇಬೇಕು. ಎಲ್ಲಿ? ಓ, ಯಾಕಕ್ಕ ನನ್ನ ನೋಡಿ ಹೆದರ್ಕೋತಿದ್ಯಾ? ಹಿಂದೆಯಿಂದ ನಗ್ಬಿಡ್ವೆ. ನಿನ್ ತಲೆಯಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಮೊದ್ಲದನ್ನ ಆಚೆ ಹಾಕು, ಇಲ್ಲದ್ರೆ ಬ್ಲಾಸ್ಟ್ ಆಗುತ್ತೆ. ಚಿಕ್ಕವಳು ಚಿಕ್ಕವಳ ತರ ಇರು, ಜಾಸ್ತಿ ಮಾತಾಡ್ಬೇಡ, ಗೆಟ್ ಔಟ್. ಅಕ್ಕ, ಹೋಗ್ಕಿಂತ ಮುಂಚೆ ಒಂದ್ ಸಜೆಷನ್ ಕೊಟ್ಟು ಹೋಗ್ತೀನಿ. ಏನು? ಮೊದ್ಲು ಹೋಗಿ ಫ್ರೆಶ್ ಅಪ್ ಆಗು. ಈ ಟೆನ್ಷನ್ಗೆ ಫ್ರೆಶ್ ಅಪ್ ಆಗೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆಯ್ತು, ಹಾಗೆ ಮಾಡೋಣ, ನಾನ್ ವ್ಯವಸ್ಥೆ ಮಾಡ್ತೀನಿ. ಆಯ್ತು ಬಿಡಿ. ಏನೋ ಮಾತಾಡ್ತಾ ಇದ್ದಾಳೆ, ಏನೋ ಬಿಟ್ಟಿದೆ. ಸಮರ್ಥ ಗುಲಾಬಿಗೆ ಕ್ಲೋಸ್ ಆಗ್ಬಿಟ್ಟಿದ್ದಾನೆ. ಬಿಡಿಸಲಾಗದ ಬಂದ ನಾನು ನೀನು ಒಂದಾದ ಮೇಲೆ ಈಗೇಕೆ ನನ್ನನ್ನು ನೋಡುವೆ? ಇವರಿಬ್ರು ಒಂದೊಂದ್ ಚೈನ್ ಅಲ್ಲಿ ಕಟ್ಟಿ ಜೆಸಿಬಿನ ಎಳಸಿದ್ರು ದೂರ ಆಗಲ್ಲ, ಮ್ಯಾಗ್ನೆಟ್ ತರ ಕಚ್ಚಕ್ಕಂತ ಕಚ್ಕೊಂಡ್ಬಿಡ್ತಾರೆ. ಯಾರಿಗ್ಯಾರ ಸಂಬಂಧ? ಎತ್ತಣ ಕೋಗಿಲೆ ಎತ್ತಣ ಸಂಬಂಧ. ಇವಳು ಯಾರು, ಅವನ್ ಯಾರು, ಏನು ಗೊತ್ತಿಲ್ಲ. ಸಮರ್ಥ್ ಎಲ್ಲನು ಕಂಡಿಡಿತಾನಂತೆ, ಸಮರ್ಥ್ ಎಲ್ಲನು ತಿಳ್ಕೊತಾನಂತೆ. ಏನ್ ಮಾಡ್ತಾನೋ ಏನೋ. ಗುಲಾಬಿ ಅವರೇ, ಒಂದ್ ನಿಮಿಷ ಮಾಡ್ತೀನಿ ಇರು.
ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಏನೋ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ರು.